ಸಚಿವ ಜಮೀರ್ ಅಹಮದ್ ಖಾನ್ ಅವರು ಎಡವಟ್ಟಿನ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪ್ರಚಾರದ ಬರದಲ್ಲಿ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟರ ಅನ್ನುವಂತ ಪ್ರಶ್ನೆ ಬಿಜೆಪಿ ನಾಯಕರಿಗೆ ಸಿಕ್ಕಿದ್ಯಾ ಮತ್ತೊಂದು ಅಸ್ತ್ರ ಅಂತ. ಬಿಕಾಸ್ ಖಾದರ್ ಅವರನ್ನು ಸ್ಪೀಕರ್ ಆಗಿ ಆಯ್ಕೆ ಮಾಡಿದ್ದಾರೆ. ಮುಸ್ಲಿಂ ಸ್ಪೀಕರ್ಗೆ ಬಿಜೆಪಿ ಅವರು ಬಂದು ನಡುಬಗ್ಗಿಸಿ ನಮಸ್ಕಾರವನ್ನ ಮಾಡ್ತಾರೆ ಅನ್ನುವಂತ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜಮೀರ್ ಅಹಮದ್ ಖಾನ್. ತೆಲಂಗಾಣ ಪ್ರಚಾರದಲ್ಲಿ ಎಡವಟ್ಟು ಬಿಜೆಪಿಗೆ ಅಸ್ತ್ರ ಸಿಕ್ಕಂತಾಗ್ತಾ ಇದೆ. ಮುಸ್ಲಿಂ ಸಮುದಾಯದ 9 ಶಾಸಕರು ಕಾಂಗ್ರೆಸ್ನಿಂದ ಆಯ್ಕೆ ಆಗಿದ್ದಾರೆ. 9 ಶಾಸಕರಲ್ಲಿ 5 ಅಧಿಕಾರವೂ ಕೂಡ ಸಿಕ್ಕಿದೆ. ಓಕೆ, ಇದನ್ನೆಲ್ಲ ಹೇಳ್ಕೊಳ್ಳಿ, ಆದರೆ ಒಂದು ಸಾಂವಿಧಾನಿಕ ಹುದ್ದೆಯನ್ನು ಕೂಡ ಪ್ರಚಾರದ ಗೀಳಿಗೋಸ್ಕರ ಅದನ್ನು ಯೂಸ್ ಮಾಡ್ಕೊಳ್ಳುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋದೇ ಈಗ ಇರುವಂಥ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ. 9 MLA ಎಲೆಕ್ಟ್ हुए. मुसलमान एमएलए 17 सीट दिए थे. 17 के अंदर 9 जन इलेक्ट हुए. 9 जन इलेक्ट होने के बावजूद के अंदर 5 जन को पावर दिया गया है. जमीर अहमद खान को 3 पोर्टफोलियो देके मिनिस्टर बनाया गया है. रहीम खान को मिनिस्टर दिया गया है. सलीम अहमद साहब बैठे तो उनको चीफ व्हिप बनाया गया है. अभी हाल ही के अंदर नसीर अहमद साहब गए, उनको पॉलिटिकल सेक्रेटरी बनाया है. आज तक कर्नाटका हिस्ट्री के अंदर कोई माइका लाल स्पीकर नहीं बनाया था. आज स्पीकर बनाने वाले कांग्रेस पार्टी यूटी खादर साहब को आज अच्छे जो बीजेपी के लीडर है ना आके हमारे यूटी खादर के साथ नमस्कार करके खंडा चाहिए. जो बीजेपी के लीडर है ना आके हमारे यूटी खादर के साथ नमस्कार करके खंडा चाहिए. वो बनाने वाली कौन? कांग्रेस के अंदर हम लोग 9 जन एमएलए इलेक्ट हुए. मुसलमान एमएलए 17. ಜಮೀರ್ ಅಹಮದ್ ಖಾನ್ ಹೇಳಿಕೆ ಸಂಬಂಧ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಜವಾಬ್ದಾರಿ ಸ್ಥಾನದಲ್ಲಿ ಇರುವಂತವರು ಈ ರೀತಿ ಹೇಳಿಕೆಯನ್ನು ನೀಡಬಾರದು ಅಂತ ಹೇಳಿದ್ರು. ಜಮೀರ್ ಅಹಮದ್ ಅವರು ಸಚಿವರು, ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇರತಕ್ಕಂತ ಸಚಿವರ ಬಾಯಲ್ಲಿ ಈ ರೀತಿ ಮಾತು ಬರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ದುರಾದೃಷ್ಟ ಮತ್ತು ಖಂಡನೀಯ. ಅಂತ ಉನ್ನತ ಹುದ್ದೆಯಲ್ಲಿರ್ತಕ್ಕಂಥ ಅಂದರೆ ಸಭಾಧ್ಯಕ್ಷರ ಪೀಠದಲ್ಲಿ ಕೂತಿರ್ತಕ್ಕಂಥವ್ರಿಗೆ ಶಾಸಕರುಗಳು ನಾವೆಲ್ಲರೂ ಕೂಡ ಗೌರವ ಕೊಡ್ತೇವೆ ಅಂತ ಹೇಳಿದ್ರೆ ಅದಕ್ಕೆ ಆ ಸ್ಥಾನಕ್ಕೆ ಗೌರವ ಕೊಡ್ತಕ್ಕಂಥದ್ದು, ಪ್ರಜಾಪ್ರಭುತ್ವಕ್ಕೆ ಗೌರವ ಕೊಡ್ತಕ್ಕಂಥದ್ದು, ಯಾವುದೇ ವ್ಯಕ್ತಿಗಲ್ಲ. ಹಾಗಾಗಿ ಇನ್ಮುಂದಾದ್ರೂ ಕೂಡ ಜಮೀರ್ ಅಹಮದ್ ಅವರು ಒಂದು ಹೇಳಿಕೆಯನ್ನು ಕೊಡೋದು ಮುನ್ನ ತಾವೊಬ್ಬರು ಮಂತ್ರಿ ಇದ್ದೀರಿ, ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದೀರಿ, ಯಾವುದೋ ಒಂದು ಸಮಾಜ ಅಥವಾ ಯಾವುದೊಂದು ಕೋಮನ ಒಂದು ಉಸ್ತುವಾರಿ ನೀವು ತೆಗೆದುಕೊಂಡಿಲ್ಲ, ಏನು ಮಂತ್ರಿಯಾಗಿ ಏನು ಪ್ರಮಾಣ ವಚನ ಸ್ವೀಕಾರ ಮಾಡ್ತೀರಿ ಅಂದರೆ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಒಂದು ಅಂತರಾಳದಲ್ಲಿರ್ತಕ್ಕಂಥ ವಿಚಾರಗಳು ಏನು ಅಂಥೇಳಿ ಬಹಿರಂಗವಾಗಿ ನೀವು ಹೇಳ್ಕೊಂಡಿದ್ದೀರಿ. ಆಗ ನಾವು ತಾವು ಮೊದಲ ಬಾರಿ ಮಾತನ್ನು ಹೇಳಿದಿರಿ. ಈ ಹೇಳಿಕೆಯನ್ನು ನಿಜವಾಗ್ಲೂ ಕೂಡ ದುರಾದೃಷ್ಟ ಮತ್ತು ಖಂಡನೆಯನ್ನು ಕೂಡ ಮಾಡ್ತೇನೆ. ಇನ್ಮೇಲಾದರೂ ಸಹ ಎಚ್ಚರಿಕೆಯಿಂದ ಮಾತನಾಡಬೇಕು ಅಂತ ಹೇಳಿ ನಾನು ಅವರಿಗೆ ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ತೇನೆ. ರಾಜ್ಯದಲ್ಲಿ ನಡೆದಿರುವಂತ ಇತರ ಬೆಳವಣಿಗೆಗಳ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಸ್ಟೇಟ್ ಎಕ್ಸ್‌ಪ್ರೆಸ್ನಲ್ಲಿ ನಿಯಂತ್ರಣಕ್ಕೆ ಸಿಗದೆ ಡಿವೈಡರ್ ಮೇಲೆ ಹತ್ತಿದ ಜೀಪ್ ಬೆಂಗಳೂರಿನ ಮಾಗಡಿ ರಸ್ತೆಯಲ್ಲಿ ಘಟನೆ. ಅಪಾಯದಿಂದ ಚಾಲಕ ಪಾರು. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ 34 ವರ್ಷದ ಮಹಿಳೆ ಸಾವು. ಬೆಂಗಳೂರಿನ ಅಂಬೇಡ್ಕರ್ ಮೆಡಿಕಲ್ ಕಾಲೇಜಿನ ಆಸ್ಪತ್ರೆಯಲ್ಲಿ ಘಟನೆ. ಡಾಕ್ಟರ್ ನಿರ್ಲಕ್ಷ್ಯ ಅಂತ ಮೃತ ಮಹಿಳೆಯ ಕುಟುಂಬಸ್ಥರಿಂದ ಆರೋಪ. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಗಂಡು ಪತ್ತೆ. 8 ದಿನದ ಹಸುಗೂಸು ರಕ್ಷಣೆ. ಮಹಿಳಾ ಮತ್ತು ಮಕ್ಕಳ ರಕ್ಷಣಾ ಇಲಾಖೆ ಸುಪರ್ದಿಗೆ ನವಜಾತ ಶಿಶು. ದಾವಣಗೆರೆಯ ವೀರಕ್ತ ಮಠದಲ್ಲಿ ಚಿತ್ರದುರ್ಗದ ಮುರುಘಾಸ್ವಾಮಿ ಬೆಳಗ್ಗೆನೆ ಎದ್ದು ಲಿಂಗ ಪೂಜೆ. 2ನೇ ಪೋಕ್ಸೋ ಕೇಸ್ ವಿಚಾರಣೆ ಬಗ್ಗೆ ವಕೀಲರ ಜೊತೆ ಚರ್ಚೆ. ರಾಜಾಜಿನಗರದ ಶಾಸಕ ಸುರೇಶ್ ಕುಮಾರ್ ಹೆಸರಲ್ಲಿ ನಕಲಿ ಫೇಸ್ಬುಕ್ ಖಾತೆ, ಫೋನ್ ಪೆ, ಗೂಗಲ್ ಪೇನಲ್ಲಿ ಹಣ ನೀಡುವಂತೆ ಸಂದೇಶ. ದೂರು ನೀಡಲಿಕ್ಕೆ ಮುಂದಾದ ಶಾಸಕ ಸುರೇಶ್ ಕುಮಾರ್. ಕೊಪ್ಪಳದ ಸಾಹಿತ್ಯ ಭವನದಲ್ಲಿ ನಿನ್ನೆ ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆ ಅಂಗವಾಗಿ ನಾಟಕ ಪ್ರದರ್ಶನ. ಮೀಡಿಯಾ ಕ್ಲಬ್ ಸದಸ್ಯರೆಲ್ಲರೂ ಸೇರಿ ಮಾಡಿದ್ದ ಸಂಪತ್ತಿಗೆ ಸವಾಲ್ ನಾಟಕಕ್ಕೆ ಚಾಲನೆ ನೀಡಿದ ಗವಿಸಿದ್ದೇಶ್ವರ ಶ್ರೀಗಳು. पूर्ति हत्या मनी गंट बंद नावड़ी गंट कर्क होगी निम्ती नम नम रख को ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.